ಪ್ರೈಸ್ ಲಾರ್ಡ್. ಕ್ರಿಸ್ತನಲ್ಲಿ ಪ್ರೀತಿಯ ನಮ್ಮ ಸಹೋದರ ಸಹೋದರಿಯರೇ, ಈ ಪರಿಶುದ್ಧ ದಿನದ ಸಂಜೆ ಸಮಯದಲ್ಲಿ ಇನ್ನೊಂದು ಆವೃತ್ತಿ ನಮ್ಮ ರಕ್ಷಕರು ಒಡೆಯನಾಗಿ ಆಗಿರುವ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಾವಿನ್ನೊಂದು ಆವೃತ್ತಿ ಕೂಡಿ ಬರುವಂತೆ ಆ ಕರ್ತನು ನಮ್ಮನ್ನು ನಡೆಸಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಪ್ರೇರೇ ಆ ಜೀವ ಸ್ವರೂಪನಾದ ದೇವರನ್ನು ಮೊದಲನೇದಾಗಿ ಸ್ತುತಿಸೋಣ, ಕೊಂಡಾಡೋಣ. ಪ್ರಾರ್ಥನೆಯೊಂದಿಗೆ ಆ ದೇವರು ಮಾತನಾಡುವಂತಹ ಮಾತುಗಳಿಗೆ ಕಿವಿಕೊಳ್ಳುವುದಕ್ಕೂ ಅದನ್ನು ಪಡ್ಕೊಳ್ಳುವುದಕ್ಕೂ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಬನ್ನಿ, ಪ್ರಾರ್ಥಿಸುವ ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಸಂಜೆಯ ಪ್ರಾರ್ಥನೆಯನ್ನು ಆರಂಭಿಸುವ. ಜೀವವುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಪರಿಶುದ್ಧವಾದ ದಿನದ ಸಂಜೆಯ ಸಮಯದಲ್ಲಿ ನಿನ್ನ ಪವಿತ್ರ ಕುಮಾರನಾದ ಯೇಸುವಿನ ದೇವನಾಮದಲ್ಲಿ ನಿನ್ನನ್ನು ಸ್ತುತಿಸುತ್ತಾ, ನಿನ್ನನ್ನು ಕೊಂಡಾಡುತ್ತಾ, ನಿನ್ನ ಬಾಯಿಂದ ಹೊರಡುವಂತಹ ನಿತ್ಯ ಜೀವವನ್ನುಂಟು ಮಾಡುವ ಮಾತುಗಳನ್ನು ಕೇಳುವುದಕ್ಕೆಂದು ನಮ್ಮನ್ನು ನಾವು ನಿನ್ನ ಪಾದ ಸನ್ನಿಧಾನದಲ್ಲಿ ಒಪ್ಪಿಸಿಕೊಳ್ಳುವರಾಗಿದ್ದೇವೆ. ಕರ್ತನಾದ ದೇವರೇ, ನಮ್ಮೊಂದಿಗೆ ಮಾತನಾಡು, ನಮ್ಮ ನಂಬಿಕೆಯನ್ನು ಬಲಪಡಿಸು. ನಿನ್ನಲ್ಲಿ ನಾವು ಸ್ಥಿರವಾಗಿದ್ದುಕೊಂಡು ಕರ್ತನೆ, ಚಂಚಲ ಚಿತ್ತರಾಗದೆ, ನಿರೀಕ್ಷಿಸುವುದಕ್ಕೆ ಆಸ್ಪದವಿಲ್ಲದಂಥ ಸ್ಥಿತಿಗಳು ಬಂದರೂ ನಿನ್ನಲ್ಲಿ ನಿರೀಕ್ಷೆಯಿಂದ ನಂಬಿಕೆಯಿಂದ ನಿಂತು ಜಯಿಸುವಂತೆ ನಮ್ಮನ್ನು ನೀನು ಬಲಪಡಿಸಬೇಕೆಂದು ನಮ್ಮ ರಕ್ಷಕನು ಒಡೆಯನಾದ ಯೇಸುವಿನ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ, ಆಮೆನ್. ಪ್ರೇರೇ ಒಂದು ಹಾಡನ್ನು ಹಾಡೋಣ, ಅದಾದ ನಂತರ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಸ್ತುತಿಗೆ ಯೋಗ್ಯನು ಮಹಿಮೆ ನಿನಗೆ, ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನನ್ನ ಕರಗಳ ಎತ್ತಿ ಎಂದು ನಿಮ್ಮನ್ನೇ ಆರಾಧಿಪೆ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಉನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನನ್ನ ಕರಗಳ ಎತ್ತಿ ಎಂದು ನಿಮ್ಮನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು ಮಹಿಮೆ ನಿಮಗೆ, ನನ್ನ ಕರಗಳ ಎತ್ತಿ ಎಂದು ನಿಮ್ಮನ್ನೇ ಆರಾಧಿಪೆ. ನಿವುನ್ನತ ಯಾರು ಇಲ್ಲ,
ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಇವತ್ತು ನಾವು ಕಳೆದ ಎರಡು ವಾರಗಳಿಂದ ಧ್ಯಾನಿಸ್ತಾ ಇರುವಂತಹ ದೈವಿಕವಾದ ಸಂರಕ್ಷಣೆ ಅನ್ನುವಂಥ ವಿಷಯವನ್ನೇ ಮುಂದುವರಿಸುತ್ತಾ ಇವತ್ತು ಅದರ ಮುಂದಿನ ಒಂದು ಸಂಗತಿಯನ್ನು ನಾವು ಧ್ಯಾನಿಸೋಣ. ಅದಕ್ಕಿಂತ ಮೊದಲು ನಾವು ಆ ವಾಕ್ಯ ಭಾಗವನ್ನು ಓದೋಣ. ಕೀರ್ತನೆಗಳಲ್ಲಿ 18ನೇ ಕೀರ್ತನೆಯ 1, 2, 3 ವಚನಗಳನ್ನು ನಾನು ನಿಮಗೋಸ್ಕರ ಓದ್ತೇನೆ. ನಿಮ್ಮ ಸತ್ಯವೇದಗಳು ನಿಮ್ಮ ಕೈಯಲ್ಲಿರುವುದಾದರೆ ದಯಮಾಡಿ ಬೈಬಲ್ಗಳನ್ನು ತೆಗರಿ, ಇದನ್ನು ನೋಡಿ. ದೇವರು ಮಾತನಾಡುವಾಗ ಆ ವಾಕ್ಯಗಳೊಂದಿಗೆ ಕ್ರಾಸ್ ಚೆಕ್ ಮಾಡ್ತಾ ನೀವು ಅದನ್ನು ಹೊಂದಿಕೊಳ್ಳುವಾಗ ನಿಮಗೂ ನಂಬಿಕೆ, ಭರವಸೆ, ಒಂದು ಲಂಗರಿನ ಹಾಗೆ ಅದು ಭದ್ರವಾಗ್ತದೆ. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ನನ್ನ ಬಲವಾಗಿರುವ ಯಹೋವನೇ, ನಿನ್ನಲ್ಲಿಯೇ ಮಮತೆ ಇಡುತ್ತೇನೆ. ಯಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು, ನನ್ನ ರಕ್ಷಣೆ ಕೊಂಬು, ನನ್ನ ದುರ್ಗವೂ ಆಗಿದ್ದಾನೆ. ಯಹೋವನು ಸ್ತೋತ್ರಕ್ಕೆ ಅರ್ಹನು, ಆತನು ನಾನು ಮೊರೆಯಿಡಲು ನನ್ನನ್ನು ಶತ್ರುಗಳಿಂದ ರಕ್ಷಿಸುತ್ತಾನೆ. ಹಾಲೆಲೂಯ. ನಾವು ನೋಡಿದ್ದೇವೆ, ಶತ್ರುಗಳಂದರೆ ಮನುಷ್ಯರಲ್ಲ, ನಿಮ್ಮ ನನ್ನ ಜೀವನದಲ್ಲಿ ಬರುವಂಥ ಪ್ರತಿಯೊಂದೊಂದು ಸಮಸ್ಯೆಗಳು, ಕೇಡಿಗೆ ಅಥವಾ ನೆಗೆಟಿವ್ ಆಗಿರುವಂಥ ಋಣಾತ್ಮಕವಾದಂಥ ಪ್ರತಿಯೊಂದು ಸಂಗತಿಗಳು ನಮ್ಮ ಬೆಳವಣಿಗೆಗೆ, ನಮ್ಮ ದೇವರೊಂದಿಗಿನ ಸಂಬಂಧದ ವಿಷಯದಲ್ಲಾಗಲಿ, ನಮ್ಮ ಆರ್ಥಿಕ ವಿಷಯಗಳಾಗಲಿ, ನಮ್ಮ ಕೌಟುಂಬಿಕ ವಿಷಯದಲ್ಲಾಗಲಿ, ಯಾವುದು ಹಾಳು ಮಾಡೋದಕ್ಕೆ ಬರುತ್ತದೋ ಅದೆಲ್ಲವೂ ನಮ್ಮ ಶತ್ರುವೇ ಎಂಬುದಾಗಿ ನಾವು ಗಮನಿಸಬೇಕು. ಅದನ್ನು ದೇವರ ಬಲದಲ್ಲಿ ನಾವು ಜಯಿಸಬೇಕು. ಆಗಲೇ ನಾವು ಅದರಿಂದ ಬಿಡುಗಡೆಯನ್ನು ಹೊಂದೇವೆ, ಜಯವನ್ನು ಹೊಂದುವರಾಗಿದ್ದೇವೆ. ಬನ್ನಿ ಪ್ರಿಯರೇ, ಇವತ್ತು 2ನೇ ವಚನದ ಆರಂಭದಲ್ಲಿರುವಂಥ ಮೊದಲನೆಯ ಭಾಗವನ್ನು ನಾವು ಗಮನಿಸುವಲ್ಲಿ ಹೇಳ್ತದೆ, ಯಹೋವನು ನನ್ನ ಬಂಡೆಯು. ದ ಲಾರ್ಡ್ ಈಸ್ ಮೈ ರಾಕ್. ಯಹೋವನು ನನ್ನ ಬಂಡೆಯು. ನಾವಿದರಲ್ಲಿ ಆರಂಭದಿಂದ ನೋಡ್ತಾ ಬಂದಂತೆ ದಾವಿದನು ಒಬ್ಬ ಅರಸನಾಗಿ ಅನೇಕ ಯುದ್ಧಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಶತ್ರುಗಳು ಆತನಿಗೆ ಅನೇಕರಿದ್ದರು, ಅನೇಕ ಯುದ್ಧಗಳನ್ನು ಆತನು ಮಾಡಿದ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ದೇವರು ಆತನನ್ನು ಕಾಪಾಡಿದನು, ಸಂರಕ್ಷಿಸಿದನು, ಮತ್ತು ಆತನು ಮೊರೆ ಇಟ್ಟಾಗೆಲ್ಲ ಶತ್ರುಗಳ ಕೈಯಿಂದ ಆತನು ಬಿಡಿಸಿದನು ಎಂಬುದನ್ನಾಗಿ ಆತನು ವಿವರಿಸುವಾಗ ಹೇಳುವಂಥ ಮಾತುಗಳಿದ್ರು. ಅಲ್ಲಿ ಯಹೋವನು ನನ್ನ ಬಂಡೆಯು ಅಂತ ಹೇಳಬೇಕಿದ್ರೆ ಇದೆಲ್ಲೋ ಶತ್ರುಗಳ ವಿರುದ್ಧವಾಗಿ ಯುದ್ಧ ಮಾಡುತ್ತಾ ಅಲ್ಲಿ ರಕ್ಷಣೆ ಹೊಂದುವಾಗ ಬಳಸುವಂಥ ಒಂದು ವಸ್ತು ಆಗಿತ್ತು ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಅದಕ್ಕಿಂತ ಮುಂಚೆ ನಾನು ಈ ಬಂಡೆ ಅನ್ನುವ ಶಬ್ದಕ್ಕೆ ಇರುವಂಥ ಕೆಲವು ಆಲೋಚನೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಬಯಸ್ತೇನೆ. ಬಂಡೆ ಅನ್ನುವಂಥದ್ದು ಒಂದು ರೀತಿಯಲ್ಲಿ ಸ್ಥಿರತೆಯನ್ನು ಗುರುತಿಸುವಂಥ ಒಂದು ವಸ್ತು. ಅದು ಕದಲೋದಿಲ್ಲ, ಬಿಸಿಲು ಬಂದರೆ ಕರಗೋದಿಲ್ಲ, ಬಿರುಗಾಳಿ ಬಂದರೆ ಹಾರಿ ಹೋಗೋದಿಲ್ಲ, ಮಳೆ ಆದರೆ ಅದು ಇಲ್ಲದಾಗಿ ಕರಗಿ ಹೋಗುವಂಥದ್ದಲ್ಲ. ಅದು ಮಳೆ ಇರಲಿ, ಬಿಸಿಲಿರಲಿ, ಚಳಿ ಇರಲಿ, ಎಲ್ಲ ಸಂದರ್ಭಗಳಲ್ಲಿ ಸ್ಥಿರವಾಗಿರ್ತದೆ. ಎರಡನೇದಾಗಿ ಅದು ಬಲಿಷ್ಠವಾಗಿರ್ತದೆ. ಅದರ ಮೇಲೆ ನಿಂತುಕೊಂಡು ಏನು ಮಾಡಿದರೂ ಸಹ ಅದು ಕದಲೋದೇ ಇಲ್ಲ, ಅದು ಒಳಗೆ ಹೋಗೋದಿಲ್ಲ. ಅಂದರೆ ಒಂಥರ ಭದ್ರವಾದ, ಗಟ್ಟಿಯಾದ ಒಂದು ವಸ್ತು. ಇಲ್ಲಿ ಹೇಳ್ತಾ ಇರೋದು ಆ ದೇವರು ನಮ್ಮ ವಿಷಯವಾಗಿ ನಾವು ಆತನ ಮೇಲೆ ಆತುಕೊಳ್ಳುವುದಕ್ಕೂ, ಆತನ ಮೇಲೆ ನಮ್ಮ ಜೀವನದ ಭಾರ ಹಾಕುವುದಕ್ಕೂ, ಅದನ್ನು ಹೊರುವುದಕ್ಕೂ ಆತನು ಕದಲದೇ ಇರುವಂತಹ ಭದ್ರವಾದಂತಹ ಬಲಿಷ್ಠವಾದಂತಹ ಬಂಡೆಯಂತೆ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾನೆ ಎಂಬುದಾಗಿ. ಕೆಲವು ಸಾರಿ ನಾವು ನಮ್ಮ ಜೀವನದ ಅನುಭವಗಳಲ್ಲಿ ಹೋದಾಗ ನಾವು ಕಷ್ಟಕರವಾದ ಸ್ಥಿತಿಗಳನ್ನು ದಾಟಿ ಹೋಗುವ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಜೊತೆಗೆ ಆ ದಿನಗಳನ್ನು ದಾಟಿ ಹೋಗೋರಿಗಿದ್ರೆ ಅವ್ರು ಹೇಳ್ತೇವೆ, ನಮ್ಮ ಜೊತೆ ಅವ್ರ ಕಲ್ಲಿನ ಹಾಗೆ ನಮ್ಮ ಜೊತೆ ನಿಂತಿದ್ರು. ಅಂದ್ರೇನು, ಆ ಸಂದರ್ಭದಲ್ಲೂ ನಮ್ಮನ್ನು ಅವ್ರು ಬಿಟ್ಟು ಹೋಗದೆ ನಮಗೆ ಸಹಾಯಕರಾಗಿ ನಿಂತಿರುವಂಥದ್ದನ್ನು ನಾವು ಕಾಣ್ತೇವೆ. ನಾವು ಸೋಲುಗಳಲ್ಲಿ ದಾಟಿ ಹೋಗುವಾಗ ಸಾಮಾನ್ಯವಾಗಿ ಯಾರು ನಮ್ಮ ಜೊತೆಗೆ ಇರೋದಿಲ್ಲ. ನಾವು
ಸಂದಿಗ್ಧ ಸ್ಥಿತಿಗಳನ್ನು ದಾಟಿ ಹೋಗುವಾಗ ಯಾರೂ ಇರೋದಿಲ್ಲ. ಆದರೆ ಆ ಸಮಯದಲ್ಲಿ ಯಾರಾದರೂ ನಮ್ಮ ಜೊತೆಗೆ ನಿಂತರೆ ನಮಗೆ ಅವರ ಮೇಲೆ ಒಂದು ಎಂಥ ಒಂದು ಭರವಸೆ ಇರ್ತದೆ ಅಂತ ಹೇಳಿದ್ರೆ, ಹೌದು, ಆ ಸ್ಥಿತಿಯಲ್ಲೂ ನಮ್ಮ ಜೊತೆಗೆ ಭದ್ರವಾದ ಬಂಡೆಯಂತೆ ಇದ್ದು ನಮ್ಮನ್ನು ನಡೆಸಿದ್ದಾರೆ, ಅವರನ್ನು ಅವಲಂಬಿಸಿಕೊಳ್ಬೋದು ಅನ್ನೋಂಥ ಭರವಸೆ ನಮಗಿರ್ತದೆ. ಇಲ್ಲಿ ದಾವಿದನು ಹೇಳ್ತಾ ಇರುವಂಥದ್ದು ಸಹ ಅಂಥದೇ ಒಂದು ರೀತಿಯಾದಂಥ ಒಂದು ಮಾತಿದು. ಅಂದರೆ ಯಹೋವನು ನನ್ನ ಬಂಡೆಯು ಅಂತ ನಾನು ಆತನ ಹೇಳಿಕೊಳ್ಬೇಕಿದ್ದ ಕಾರಣ, ಎಲ್ಲೆಲ್ಲಿ ಆತನಿಗೆ ಅಗತ್ಯವಿತ್ತೋ, ಆತನು ಎಲ್ಲಿ ಯುದ್ಧಗಳನ್ನು ಸಾರ್ತಾ ಇದ್ದೋ, ಎಲ್ಲಿ ಯುದ್ಧಗಳಿಗೆ ಹೋಗ್ತಾ ಇದ್ನೋ, ಅಂಥ ಸಂದರ್ಭಗಳಲ್ಲಿ ಆತನನ್ನು ಕಾಯುವುದಕ್ಕೆ ದೇವರು ಆತನ ಜೊತೆಗೆ ಬಂಡೆಯಾಗಿ ಇದ್ದಂಥ ಅನುಭವವನ್ನು ಆತನು ಹೊಂದಿದ. ನಾವು ಇನ್ನೊಂದು ನೋಡ್ತೇವೆ, ಯುದ್ಧಗಳಲ್ಲಿ ಸಾಮಾನ್ಯವಾಗಿ ಹಳೆಯ ಕಾಲದ ಯುದ್ಧಗಳಲ್ಲಿ, ಈಗಿನ ಯುದ್ಧಗಳಲ್ಲಿ ಅನೇಕ ವ್ಯತ್ಯಾಸಗಳಿದೆ. ಈಗೆಲ್ಲ ಇರುವಂಥ ವೆಪನ್ರೀಸ್ ಬೇರೆ ಬೇರೆ ಇದೆ, ಅದಕ್ಕಿರುವಂಥ ವಾರ್ಶಿಪ್ಸ್ ಬೇರೆ ಬೇರೆ ಇದೆ, ಮತ್ತು ವಾರ್ ಏರ್ಕ್ರಾಫ್ಟ್ಸ್ ಬೇರೆ ಬೇರೆ ಇದೆ. ಹೀಗೆ ಎಲ್ಲ ವಿಧದಲ್ಲಿ ಬೇರೆ ಬೇರೆ ರೀತಿಯಾದಂಥ ಆಧುನಿಕವಾದಂಥ ಶಸ್ತ್ರಾಸ್ತ್ರಗಳು ಈಗಿದೆ ನಮಗೆ. ಆ ಕಾಲದಲ್ಲಿ ಹಾಗಿರಲಿಲ್ಲ. ಅವರು ಕತ್ತಿಗಳು, ಬಾಣ, ಬಿಲ್ಲು, ಬರ್ಚಿಗಳು ಇಂಥವುಗಳನ್ನು ಹಿಡ್ಕೊಂಡು ಅವರು ಯುದ್ಧ ಮಾಡ್ತಿದ್ರು. ಅಂಥ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ಲಿ ದಾವಿದನ ಕೇಸನ್ನು ನೋಡುವಾಗ ಆತನು ಇದ್ದಂಥದ್ದು ಇಸ್ರಾಯೇಲ್ ಎಂಬ ಮರುಭೂಮಿ. ಆ ಮರುಭೂಮಿಯಲ್ಲಿ ಏನು ಸಿಕ್ಕುದಿಲ್ಲ, ಎಷ್ಟು ಕಿಲೋಮೀಟರ್ ದೂರ ಹೋದರೂ ಸಿಕ್ಕೋದು ಬರೀ ಹೊಯ್ಗೆ ಅಥವಾ ಉಸು ಮಾತ್ರ ನಮಗೆ ಸಿಗ್ತದೆ. ವಿಶಾಲವಾದ ಇಡೀ ಫೀಲ್ಡ್ ಓಪನ್ ಆಗಿರುವಂಥದ್ದು, ಅಲ್ಲಿ ಎಲ್ಲಿಯೂ ಅಡಗುವ ತಾಣಗಳಿರ್ತಿರಲಿಲ್ಲ, ಅಡಗಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಳಗಳಲ್ಲಿ ಯುದ್ಧ ಭೂಮಿಗಳಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಹೇಳಿದರೆ, ಶತ್ರುಗಳ ಆಯುಧಗಳು, ಶತ್ರುಗಳ ಶಸ್ತ್ರಗಳು ಇವರಿಗೆ ತಗಲದಂತೆ ಬಂಡೆಗಳನ್ನಿಟ್ಟು ಅವುಗಳ ಹಿಂದೆ ಅವಿತುಕೊಂಡು ಕುಳಿತುಕೊಂಡು ಇವರು ಯುದ್ಧವನ್ನು ಮಾಡ್ತಿದ್ರು. ಅಂದರೆ ಶತ್ರುಗಳು ಶಸ್ತ್ರಗಳನ್ನು ಇವರ ವಿರುದ್ಧವಾಗಿ ಎಸೆದಾಗ ಅವರಿಗೆ ಗುರಿ ಇಡಲಿಕ್ಕೆ ಸಾಧ್ಯವಾಗದಂತೆ ಇವರು ಬಂಡೆ ಹಿಂದೆ ಕೂತರು. ಬಂಡೆ ಹಿಂದೆ ಕುಳಿತುಕೊಂಡ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ಎಲ್ಲಿ ಇವರಿದ್ದಾರೆ ಹೇಳಿ. ಎರಡನೇದಾಗಿ, ಅವರು ಎಸೆದಂಥ ಅಸ್ತ್ರಗಳು ಸಹ ಬಂಡೆಗೆ ಬೀಳುವಾಗ ಬಂಡೆಯನ್ನು ಹೊಡಿಲಿಕ್ಕೆ ಸಾಧ್ಯ ಇಲ್ಲದು, ಆ ಅಸ್ತ್ರವೇ ಕೆಳಗೆ ಬೀಳಬೇಕಷ್ಟೆ. ಹಾಗೆ ಅವರು ಬಂಡೆಗಳನ್ನಿಟ್ಟುಕೊಂಡು ಅದರ ಹಿಂದೆ ಅವಿತು ಕುಳಿತುಕೊಂಡು ಅವರು ಯುದ್ಧವನ್ನು ಮಾಡ್ತಾ ಇದ್ರು. ಶಸ್ತ್ರುಗಳ ಆಯುಧಗಳನ್ನು ಬಂಡೆಗೆ ತಗಲುವಂತೆ ಮಾಡಿ ಅವುಗಳನ್ನು ನಿಷ್ಕ್ರಿಯಗೊಳಿಸ್ತಿದ್ರು. ತಾವು ಸಮಯ ಸಂದರ್ಭಗಳನ್ನು ಹುಡುಕಿ ತಮ್ಮ ಶಸ್ತ್ರಗಳನ್ನು ಅವರು ವಿರೋಧವಾಗಿ ಉಪಯೋಗಿಸಿ ಜಯವನ್ನು ಕಾಣ್ತಾ ಇದ್ರು. ಅಂದರೆ ಆ ಕಾಲದಲ್ಲಿ ಈ ಬಂಡೆ ಅವರಿಗೆ ಬಹಳ ಒಂದು ಸುರಕ್ಷಿತವಾದಂಥ ವಸ್ತುವಾಗಿತ್ತು ಯುದ್ಧ ಭೂಮಿಯಲ್ಲಿ. ಈಗಲೂ ನಾವು ನೋಡ್ತೇವೆ, ಈ ಭೂಸೇನೆಗಳು ಬಳಸುವಂತಹ ಯುದ್ಧ ಸಾಮಗ್ರಿಗಳಲ್ಲಿ ಸೈನಿಕರು ಎಲ್ಲಿ ಇರ್ತಾರೋ ಆ ಜಾಗದ ಸುತ್ತಲೂ ಅವರು ಪ್ರೊಟೆಕ್ಟಿವ್ ಆಗಿ ಒಂದು ಹೊಯ್ಗೆಯ ಚೀಲಗಳನ್ನು, ಬಂಡೆಗಳನ್ನು ಇಟ್ಟು ಒಂದು ಸಣ್ಣ ಗೂಡಿನ ಹಾಗೆ ಮಾಡಿ ಅದರ ಹಿಂದೆ ಕೂತ್ಕೊಳ್ತಾರೋ. ಕಾರಣ ಏನು? ಶತ್ರುಗಳು ಬಳಸುವಂಥ ಆಯುಧಗಳು ಅವರಿಗೆ ತಗಲಬಾರದು, ಶತ್ರುಗಳಿಗೆ ಇವರು ಎಲ್ಲಿದ್ದಾರೆ ಅಂತ ಕಾಣಿಸ್ಬಾರ್ದು. ಇದಕ್ಕೋಸ್ಕರ ಅವರು ಬಂಡೆಯನ್ನು ಬಳಸ್ಕೊಳ್ತಾ ಇದ್ರು. ಆದರೆ ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ, ಈ ಕೀರ್ತನೆಯ ಬಹಳ ಅದ್ಭುತವಾದ ಒಂದು ಸತ್ಯ ಏನು ಹೇಳಿದ್ರೆ, ದೇವರೇ, ಅಂಥ ಬಂಡೆಗಳಿವೆ, ಅಂಥ ಅಸ್ತ್ರಗಳಿವೆ, ಅಂಥ ನಮ್ಮಲ್ಲಿ ಏನಿದೆ ಬಲವೂ ಇದೆ, ಆದರೆ ನನ್ನ ಆಶ್ರಯ, ನನ್ನ ಅವಲಂಬನ ನಮ್ಮ ಬಲವಲ್ಲ, ನಮ್ಮ ಆಯುಧಗಳಲ್ಲ, ನಮ್ಮ ಶಸ್ತ್ರಗಳಲ್ಲ, ನಾವಿಟ್ಟಂಥ ಬಂಡೆಗಳಲ್ಲ, ನೀನೇ ನಮ್ಮ ಬಂಡೆ. ನೀನು ಶತ್ರುಗಳ ಕಣ್ಣಿಗೆ ನಾವು ಕಾಣದಂತೆ ನಮಗೆ ಅಡ್ಡವಾಗಿ ನೀನು ನಿಲ್ಲುವ ಆತನಾಗಿದ್ದಿ. ಶತ್ರುಗಳು ಎಸೆಯುವಂತಹ ಆ ಅಸ್ತ್ರಗಳು ನಮಗೆ ಮುಟ್ಟದಂತೆ ನೀನು ಅಡ್ಡ ನಿಲ್ಲುವಂತಹ ಬಂಡೆಯಾಗಿದ್ದಿ, ನೀನೇ ನಮ್ಮ ಬಂಡೆ ಎಂಬುದಾಗಿ ಅಲ್ಲಿ ಆತನು ಹೇಳುವ ಮಾತನ್ನು ನಾವು ಕಾಣ್ತೇವೆ. ಪ್ರೇರೆ ಅಲ್ಲಿ ಆತನು ಬಳಸುವಾಗಿ ಹೇಳುವಂಥ ಅದ್ಭುತವಾದ ಒಂದು ಮಾತಲ್ಲಿ ಏನಿದೆ ಅಂದರೆ, ಯಹೋವನು ನನ್ನ ಬಂಡೆಯು. ಈ ಬಂಡೆ ಅನ್ನುವಂಥ ವಿಷಯಕ್ಕೆ ಬಂದಾಗ ನಾವು ಇನ್ನೊಂದು ವಚನವನ್ನು ಗಮನಿಸ್ತೇವೆ. ಜ್ಞಾನೋಕ್ತಿಗಳಲ್ಲಿ 30:26 ನಾವು ನೋಡ್ತೇವೆ. ಅಲ್ಲಿ ಹೇಳ್ತದೆ, ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಎಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು. ಬೆಟ್ಟದ ಮೊಲ ಅಂದರೆ ಒಂದು ರೀತಿಯಲ್ಲಿ ವೈಟ್ ಆ್ಯಂಟ್ ಇದ್ದಾಗಿರ್ತದದು, ಬಹಳ ದೊಡ್ಡದೇನಲ್ಲ. ಆದರೆ
ಆ ಬೆಟ್ಟದ ಮೊಲಗಳು ಎಷ್ಟೋ ಇತರ ಜೀವಿಗಳಿಗೆ ಆಹಾರ ಅದು. ಆ ಉಳಿದ ಸಣ್ಣ ಜೀವಿಗಳು ಬಂದು ಇದನ್ನು ಆಹಾರವಾಗಿ ತಿಂತವೆ ಅಂತ ಒಂದು ಜೀವಿಗಳು ಬೆಟ್ಟದ ಮೊಲಗಳು ಹೇಳಿದರೆ. ಆ ಕಾರಣದಿಂದ ಶತ್ರುಗಳು ಇವರನ್ನು ಈ ಬೆಟ್ಟದ ಮೊಲಗಳನ್ನು ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಅಥವಾ ಇವುಗಳಿಗೆ ಪ್ರಾಣಾಪಾಯ ಮಾಡಲಿಕ್ಕೆ ಬಂದಾಗ ಇವನ್ನು ತಿನ್ನುವುದಕ್ಕೆ ಬಂದಾಗ ಬೆಟ್ಟದ ಮೊಲಗಳು ಬಳಸಿಕೊಳ್ಳೋದೇನೆಂದರೆ ಅವು ಬಂಡೆ. ಬಂಡೆಯ ಕೆಳಗೆ ಬಂಡೆಯ ಅಡಿಯಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಂಡು ಅಲ್ಲಿ ಹೋಗಿ ಅಡಕೊಂಡು ಕೂತ್ಕೊಳ್ಬಿಡ್ತದೆ. ಅಂದ್ರೇನು, ಹೊರಗಿನಿಂದ ಅವುಗಳನ್ನು ತಿನ್ನಬೇಕು ಅಂತ ಬಂದಂಥ ಯಾವುದೇ ಪ್ರಾಣಿಯಾಗಿರಲಿ ಆ ಬಂಡೆಯನ್ನು ದೂಡಿ ಅದರ ಒಳಗೆ ಹೋಗಿ ಅದನ್ನು ತರಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಬಂಡೆಯನ್ನು ಒಡೆದು ಹೋಗಿ ಅದನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಸ್ಥಿರವಾದ ಭದ್ರವಾದ ಒಂದು ಜಾಗವನ್ನು ಆ ಬೆಟ್ಟದ ಮೊಲಗಳು ಮಾಡಿಕೊಂಡು ಅದರ ಅಡಿಯಲ್ಲಿ ಅಥವಾ ಅದರ ಹಿಂದೆ ತಮ್ಮ ಮನೆಗಳನ್ನು ಗೂಡುಗಳನ್ನು ಕಟ್ಟಿಕೊಂಡು ಅದರೊಳಗೆ ಅಡಕೊಂಡು ಕೂತ್ಕೊಳ್ತದೆ. ಎಷ್ಟರ ಮಟ್ಟಿಗೆ ಹೇಳಿದರೆ ಆನೆಗಳು ಬಂದರೂ ಸಹ ಅವುಗಳ ಕಾಲಿಗೆ ಅದು ಸಿಕ್ಕಿಬಿಡೋದಕ್ಕೆ ಬಂಡೆ ಮೇಲೆ ಆನೆ ಕಾಲಿಡೋದಿಲ್ಲ. ಬಂಡೆಯನ್ನು ನೋಡಿದರೆ ಆನೆಗಳೇ ಇನ್ನೊಂದು ಕಡೆಯಿಂದ ದಾಟಿ ಹೋಗ್ಬಿಡ್ತದೆ. ಅಂದರೆ ನೋಡಿ, ಅವುಗಳ ಜ್ಞಾನವನ್ನು ನೋಡಿ, ತಿಳುವಳಿಕೆ, ಜಾಣತನ, ತಾವು ಬಲಹೀನರು ಅಂತ ಗೊತ್ತು, ಆದರೆ ತಮ್ಮ ಬಲಹೀನತೆ ತಮ್ಮನ್ನು ನಾಶ ಮಾಡೋದಕ್ಕೆ ಅವಕಾಶ ಮಾಡಿಕೊಡದಂಥ ಜ್ಞಾನವನ್ನು ಬಳಸಿಕೊಂಡು ತಮ್ಮ ಬಲಹೀನತೆ ನಡುವೆಯೂ ಬಲಿಷ್ಠವಾದ ಮೃಗಗಳಿಂದಲೂ ತಪ್ಪಿಸಿಕೊಳ್ಳುವಂಥ ಒಂದು ಆ ಸುಲಭವಾದ ದಾರಿಯನ್ನು ಅವುಗಳು ಕಂಡುಹಿಡ್ಕೊಂಡು ಆ ಬಂಡೆಯ ಹಿಂದೆ ಮನೆಗಳನ್ನು ಮಾಡಿಕೊಂಡು ಅವು ತಮ್ಮನ್ನು ತಾವು ಕಾಪಾಡಿಕೊಳ್ತವೆ. ಹಾಗೆಯೇ ಇಲ್ಲಿ ದಾವಿದನು ಹೇಳ್ತಾ ಇರುವಂಥ ಮಾತನ್ನು ಹೇಳಿದರೆ, ಎಷ್ಟು ಬಲಿಷ್ಠವಾದ ಸೈನ್ಯ ಬರಲಿ, ಎಷ್ಟು ಬಲಿಷ್ಠವಾದ ಸಮಸ್ಯೆ ಬರಲಿ, ಶತ್ರುವೇ ಬರಲಿ, ನನ್ನ ದೇವರು ನನ್ನ ಬಂಡೆ ಆಗಿರುವುದರಿಂದ ಆತನನ್ನು ನಾನು ಮೊರೆ ಹೊಕ್ಕಾಗ, ಆತನಲ್ಲಿ ನಾನು ಅವಿತುಕೊಂಡಾಗ, ಆತನಿಗೆ ನಾನು ಶರಣಾದಾಗ, ಆತನನ್ನು ಜಯಿಸುವಂಥ ಇನ್ನೊಬ್ಬ ಶತ್ರು ಯಾರೂ ಇಲ್ಲ, ಆತನಲ್ಲಿ ನಾನು ಸುರಕ್ಷಿತವಾಗಿರ್ತೇನೆ ಅನ್ನುವಂಥ ಪೂರ್ಣ ಒಂದು ಭರವಸೆಯ ಮಾತನ್ನು ಇಲ್ಲಿ ದಾವಿದನು ಹೇಳ್ತಾ ಇದ್ದಾನೆ. ಹಲಲೂಯ್ಯ. ಯಹೋವನು ನನ್ನ ಬಂಡೆ. ಅಂದರೆ ಯಾರಾದರೂ ಈ ದಾವಿದನನ್ನು ಬಂಡೆ ಹಿಂದೆ ಅಳಿತುಕೊಂಡಾಗ ಅವನನ್ನು ಹೊಡಿಲಿಕ್ಕೆ ಬಂದರೆ ಮೊದಲು ಅವರ ತಲೆಯನ್ನು ಬಂಡೆಗೆ ಬಡ್ಕೊಳ್ಬೇಕು ಅವರು, ಆಮೇಲೆ ಅವನನ್ನು ಮುಟ್ಲಿಕ್ಕೆ ಸಾಧ್ಯ. ಹಾಗೆಯೇ ಇವತ್ತು ನೀನು ನಾನು ನಮ್ಮ ಜೀವ ಸ್ವರೂಪನಾದ ದೇವರನ್ನು ಬಂಡೆಯನ್ನಾಗಿಸಿಕೊಂಡು ಆತನ ಹಿಂದೆ ನಾವು ಅವಿತುಕೊಳ್ಳೋದಾದರೆ, ಕೀರ್ತನೆಗಾರನು 91 ಕೀರ್ತನೆ 1 ವಚನದಲ್ಲಿ ಹೇಳ್ತಾನೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಹಲಲೂಯ. ಆತನೇ ನನಗೆ ಬಲವಾದ ಬುರುಜು ಎಂಬುದಾಗಿ ಇನ್ನೊಂದು ಕಡೆಯಲ್ಲಿ ಹೇಳ್ತಾನೆ. ಅಂದರೆ ನೀವು ಅಡಗಿಕೊಳ್ಳು ಇಡಲಿಕ್ಕೆ ಒಂದು ಗೂಡು, ಬುರುಜು ಹೇಳಿದರೆ ಅಲ್ಲೊಂದು ಟವರ್ ಅಡಗಿಕೊಳ್ಳೋ ಜಾಗ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನೀವು ನಾನು ನಮ್ಮ ಜೀವವುಳ್ಳ ದೇವರನ್ನು, ತ್ರಯೇಕನಾದ ದೇವರನ್ನು ನಮ್ಮ ಬಂಡೆಯನ್ನಾಗಿ ನಾವು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಷ್ಟು ಬೇಕಾದಷ್ಟು ಬಲಿಷ್ಠವಾದ ಶತ್ರು ಬರಲಿ, ಎಂಥ ಬೇಕಾದಂಥ ಹೋರಾಟ ಬರಲಿ, ಎಷ್ಟೇ ದೊಡ್ಡ ತೆರೆ ಬರಲಿ, ಎಷ್ಟೇ ದೊಡ್ಡ ಬಿರುಗಾಳಿ ಬರಲಿ, ಎಷ್ಟೇ ದೊಡ್ಡ ಬೆಂಕಿ ಬರಲಿ, ಪ್ರಿಯರೇ, ಆ ಬಂಡೆ ಬೆಂಕಿಗೆ ಸುಟ್ಟು ಹೋಗೋದಿಲ್ಲ, ತೆರೆಗೆ ಅಲ್ಲಾಡೋದಿಲ್ಲ, ಬಿರುಗಾಳಿಗೆ ಹಾರಿ ಹೋಗೋದಿಲ್ಲ. ಅದು ಅಚಲವಾಗಿ ದೃಢವಾಗಿ ಇದ್ದಲ್ಲಿಯೇ ನಿಲ್ಲುವಂಥದ್ದಾಗಿದ್ದಿದೆ. ಅಂದ್ರೇನು, ಕರ್ತನಲ್ಲಿ ನೀನು ನಾನು ಅವಿತುಕೊಂಡಾಗ, ಆತನ ಬಲವನ್ನು ಆಶ್ರಯಿಸಿಕೊಂಡಾಗ ನಿಮ್ಮ ನನ್ನ ಜೀವನದಲ್ಲಿ ಎಂಥ ಬೇಕಾದಂಥ ಬಿರುಗಾಳಿಯಂಥ ಸಮಸ್ಯೆಗಳು ಬರಲಿ, ಅಥವಾ ನಮ್ಮನ್ನು ದಹಿಸಿ ಬಿಡುವಂಥ ಬೆಂಕಿಯೋಪಾದಿಯಲ್ಲಿರುವಂಥ ಸಮಸ್ಯೆಗಳು ನಮಗೆ ಎದುರಾಗಿ ನಿಲ್ಲಲಿ, ಇಡೀ ಪಟ್ಟಣವನ್ನು ಕಿತ್ತಿಕೊಂಡು ಹೋಗುವಂಥ ಬಿರುಗಾಳಿ ಬರಲಿ, ಆ ಬಂಡೆಯ ಆಶ್ರಯದಲ್ಲಿ ನೀವು ನಾನು ಇರೋದ್ರಿಂದ
ಆ ಬಂಡೆನೂ ಅಲ್ಲಾಡೋದಿಲ್ಲ, ನೀವು ನಾನು ಅಲ್ಲಾಡೋದಿಲ್ಲ. ಹಾಲೆಲ್ಲೂಯ್ಯ. ಆ ಬಂಡೆ ಹಾರಿದರೆ ನೀನು ನಾನು ಅದರೊಟ್ಟಿಗೆ ಹಾರ್ತೇವೆ. ಆ ಬಂಡೆ ಸುಟ್ಟು ಹೋದರೆ ಅದರೊಟ್ಟಿಗೆ ನೀವು ನಾನು ಸುಡ್ತೇವೆ. ಆ ಬಂಡೆ ಕರಗಿದರೆ ಅದ್ರ ಜೊತೆಗೆ ನೀವು ನಾನು ಕರಗ್ತೇವೆ. ಆದರೆ ನಾವು ಭರವಸೆ ಬಿಟ್ಟಿರುವ ದೇವರು, ಆತನು ಬಲಿಷ್ಠನು. ಹಾಲೆಲ್ಲೂಯ್ಯ. ಶತ್ರು ಎಷ್ಟು ಬೇಕಾದಂಥ ಎಂಥ ಬೇಕಾದಂಥ ಆಯುಧನೇ ಬಳಸಲಿ, ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಕೌಟುಂಬಿಕ ಸಮಸ್ಯೆಗಳು, ಕೆಲಸದಲ್ಲಿಯ ಸಮಸ್ಯೆಗಳು, ಬಿಸ್ನೆಸ್ಸಲ್ಲಿ ಸಮಸ್ಯೆಗಳು, ಸಾಮಾಜಿಕವಾದ ಸಮಸ್ಯೆಗಳು, ನೆರೆಹೊರೆಯಲ್ಲಿ ಸಮಸ್ಯೆಗಳು, ಎಲ್ಲಿ ಬೇಕಾದಲ್ಲಿ ಯಾವ ರೀತಿಯಾದಂಥ ಅಸ್ತ್ರವನ್ನು ಅವನು ಬಳಸಿದರೂ ಬಂಡೆಯಾಗಿರುವ ಕ್ರಿಸ್ತನ ಬಳಿಯಲ್ಲಿ, ಆತನ ಆಶ್ರಯದಲ್ಲಿ ನಾನಿರುವುದಾದರೆ ಅದು ಯಾವುದು, ಯಾವ ಕೇಡನ್ನು ನಿನಗೆ ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಹಲ್ಲೆಲೂಯ. ಅದರ ಅರ್ಥ ಏನಾಗಿದ್ರೆ, ಕ್ರಿಸ್ತನಲ್ಲಿ ರಕ್ಷಣೆ ಹೊಂದಿದ ದೇವರ ಮಗನೇ ಮಗಳೇ ಅರ್ಥ ಮಾಡಿಕೊಳ್ಳ್ರಿ, ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಬರೋದಿಲ್ಲ ಅಂತ ಎಲ್ಲಿಯೂ ಗ್ಯಾರಂಟಿ ಇಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ. ದೇವರ ವಾಕ್ಯ ಹೇಳೋದೇನೆಂದರೆ, ಅದೆಲ್ಲ ಬಂದರೂ ನಿನಗೇನು ತಟ್ಟದು ಅಂತ ಹೇಳ್ತದೆ. ಯಾವಾಗ? ಆತನೇ ನನ್ನ ಬಂಡೆ, ಆತನೇ ನನ್ನ ಬಲ ಅಂತ ಆತನನ್ನೇ ಆಶ್ರಯಿಸಿಕೊಂಡು ಆತನ ಮರೆಯಲ್ಲಿ ನಾನು ಅವಿತುಕೊಳ್ಳೋದಾದರೆ, ಆತನ ಸನ್ನಿಧಾನದಲ್ಲಿ ನಾನು ಅಡಗಿಕೊಳ್ಳೋದಾದರೆ, ಪ್ರೀತಿಯ ದೇವರ ಮಗನೇ ಮಗಳೇ, ನಮ್ಮನ್ನು ಆತನು ಅವೆಲ್ಲವುಗಳಿಂದ ಕಾಯುವ ಕರ್ತನಾಗಿದ್ದಾನೆ. ಕೀರ್ತನೆಗಾರನು 34ನೇ ಕೀರ್ತನೆಯಲ್ಲಿ ಹೇಳ್ತಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಯಹೋವನೇ ಅವನನ್ನು ಅವೆಲ್ಲವುಗಳಿಂದ ಬಿಡಿಸುವನು. ಅವೆಲ್ಲವುಗಳಿಂದಲೂ ಒಂದು ಮಿಸ್ ಆಗದೆ ಪ್ರತಿಯೊಂದರಿಂದ ಆ ಜೀವವುಳ್ಳ ದೇವರು ಬಿಡುಗಡೆಗೊಳಿಸುವಾತನಾಗಿದ್ದಾನೆ. ಅಂದರೆ ಅಲ್ಲಿಂದ ನಮ್ಮನ್ನು ಹೀಗೆ ತೆಗೆದು ಹೆಕ್ಕೆಗೆ ಆಚೆಯಿಂದ ಈಚೆ ಇಡೋದಿಲ್ಲ, ಆತನ ಅಡ್ಡ ನಿಂತು ಬಿಡ್ತಾನೆ. ಅದು ಯಾವುದು ಬಂದು ನಿನಗೂ ನನಗೂ ಅಪಾಯ ಮಾಡದಂತೆ, ಹಾನಿ ಮಾಡದಂತೆ ಆತನೇ ಮಧ್ಯದಲ್ಲಿ ಗೋಡೆಯಾಗಿ ನಿಂತು ಬಿಡ್ತಾನೆ. ಪ್ರೇರಿದಕ್ಕೆ ಒಂದು ನಿದರ್ಶನ ನೋಡೋದಾದರೆ, ಮೋಶೆ ಇಸ್ರಾಯೇಲರನ್ನು ಐಗುಪ್ತದಿಂದ ಹೊರಗೆ ಕರ್ಕೊಂಡು ಬರುವಾಗ ಅವರು ಕೆಂಪು ಸಮುದ್ರ ಹತ್ತಿರಕ್ಕೆ ಬರುವ ಸಂದರ್ಭದಲ್ಲಿ ಐಗುಪ್ತದ ಫರೋಹನು ಆತನ ಸೈನ್ಯಗಳು 600 ರಥರಥಾಶ್ವಗಳು ಅವರನ್ನು ಹಿಂಬಾಲಿಸಿ ಬಂದವು. ಎದುರುಗಡೆಯಲ್ಲಿ ದೊಡ್ಡ ಸಮುದ್ರ, ಹಿಂದಿನಿಂದ ಶತ್ರುಗಳು, ಇವ್ರ ನಡುವೆ ಇನ್ನು ನಾಶವಾಗಿ ಬಿಟ್ಟೆವೋ ಅನ್ನುವಂಥ ಸ್ಥಿತಿ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರು ಹಗಲಲ್ಲಿ ಮೇಘಸ್ತಂಭವಾಗಿಯೂ ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿಯೂ ಅವರನ್ನು ನಡೆಸಿದನು ಎಂಬುದಾಗಿ ಹೇಳ್ತದೆ. ಅಂದ್ರೇನು? ರಾತ್ರಿಯಲ್ಲಿ ಅಗ್ನಿಸ್ತಂಭ ಅಂತ ಹೇಳಿದ್ರೆ ಒಂದು ಕಂಬವಾಗಿ ಇಸ್ರಾಯೇಲರ ಮತ್ತು ಶತ್ರುಗಳ ನಡುವೆ ಕಂಬವಾಗಿ. ಅಂದ್ರೇನು? ಇಸ್ರಾಯೇಲರು ಶತ್ರುಗಳ ಕಣ್ಣಿಗೆ ಕಾಣೋದಿಲ್ಲ. ಇಸ್ರಾಯೇಲರವರೆಗೂ ಅವ್ರು ಬರಬೇಕಿದ್ರೆ ಈ ಅಗ್ನಿಸ್ತಂಭವನ್ನು ಅಥವಾ ಮೇಘಸ್ತಂಭವನ್ನು ದಾಟಿಯೇ ಬರಬೇಕು. ಅವರು ಆ ಜೀವ ಸ್ವರೂಪನಾದ ದೇವರನ್ನು ಕ್ರಾಸ್ ಮಾಡಿ ಬಂದು ಇವರನ್ನು ಮುಟ್ಲಿಕ್ಕೆ ಅವರಿಂದ ಆಗಲೇ ಇಲ್ಲ. ದಟ್ಸ್ ಆಲ್ ದ ಟ್ರೂತ್. ಸಶಸ್ತ್ರ ಸಜ್ಜಿತವಾದಂಥ ಸೈನ್ಯವಿದ್ರು, ರಥಗಳಿದ್ರು, ಕುದುರೆಗಳಿದ್ರು, ರಾಹುತರಿದ್ರು, ಎಲ್ಲ ಕತ್ತಿಗಳು, ಭರ್ಜಿಗಳು, ಸೈನಿಕರು ಎಲ್ಲರೂ ಇದ್ರು, ಏನೂ ಇಲ್ಲದಂಥ ಇಸ್ರಾಯೇಲರನ್ನು ಹತ್ತಿರಕ್ಕೂ ಬರಲಿಕ್ಕೆ ಅವರಿಂದ ಆಗಲಿಲ್ಲ. ಯಾಕೆ? ನಡುವೆ ಆ ದೇವರು ಅಗ್ನಿಸ್ತಂಭವಾಗಿ ಮೇಘಸ್ತಂಭವಾಗಿ ಇದ್ರು. ಇದು ಬರೀ ಶತ್ರುಗಳಿಂದ ಕಾಪಾಡಿದ್ದು ಮಾತ್ರ ಅಲ್ಲ, ಅಲ್ಲಿ ನಾವು ನೋಡ್ತೇವೆ ಹಗಲಿನಲ್ಲಿ ಅವರಿಗೆ ಬಿಸಿಲು ಬೀಳಬಾರ್ದಂತ ಮೇಘಸ್ತಂಭ ಆಗ್ತಿದ್ರು, ರಾತ್ರಿಯಲ್ಲಿ ಅವರಿಗೆ ಚಳಿ ಆಗಬಾರ್ದು, ಬೆಳಕು ಬೇಕಂತೇಳಿ ಅವ್ರು ಅಗ್ನಿಸ್ತಂಭವಾಗ್ತಿದ್ರು. ಹೆಚ್ಚು ಕಡಿಮೆ 30 ಲಕ್ಷ ಇಸ್ರಾಯೇಲರು, ಚಿಕ್ಕ ಮಕ್ಕಳಿಂದ ಹಿಡಿದು ಮುದುಕರವರೆಗೆ, ಅಷ್ಟು ಜನರಿಗೆ ಬೇಕಾಗುವಂಥ ಬೆಳಕು, ಅಷ್ಟು ಜನರಿಗೆ ಬೇಕಾಗುವಂಥ ನೆರಳು ಆ ಕರ್ತನೇ ಆಗಿದ್ದನು. ಹಲ್ಲೆಲೂಯ.
ಅಂಥ ದೇವರು ನಿನ್ನನ್ನು ನನ್ನನ್ನು ಪ್ರೀತಿಸಿ ತನ್ನ ಒಬ್ಬನೇ ಕುಮಾರನಾದ ಯೇಸುವನ್ನು ಕೊಟ್ಟು ಆತನನ್ನು ನಂಬಿದವರಿಗೆ ರಕ್ಷಣೆಯನ್ನು, ನೂತನ ಜೀವನವನ್ನು, ಹೊಸದಾಗಿ ಹುಟ್ಟುವ ಅನುಭವವನ್ನು ಕೊಟ್ಟು ನರಕದಿಂದಲೂ ಹಾಗೂ ತೀರ್ಪಿನಿಂದಲೂ ಬಿಡುಗಡೆಗೊಳಿಸಿ ತನ್ನ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟವರನ್ನು ಆತನು ಈ ರೀತಿಯಾಗಿಯೇ ಕಾಪಾಡಿ ನಡೆಸುವ ಆತನಾಗಿದ್ದಾನೆ. ಇದೇ ಆತನು ಕೊಡುವಂಥ ದೊಡ್ಡ ವಾಗ್ದಾನ. ನೋಡಿಲ್ಲಿ ಇಸ್ರಾಯೇಲರ ಅರಸನಾದಂಥ ಈ ದಾವಿದನೇ ಹೇಳುವಂಥ ಮಾತು, ಈ ರೀತಿಯಾಗಿ ಆತನು ಯುದ್ಧಗಳಲ್ಲಿ ತೊಡಗಿಕೊಂಡಿರುವಾಗ, ಶತ್ರುಗಳಿಂದ ಬಾಧಿಸಲ್ಪಡುವಾಗ ಅಲ್ಲಿ ದೇವರು ಆತನ ಜೊತೆಗಿದ್ದು ಆತನನ್ನು, ಆತನ ಸೈನ್ಯವನ್ನು, ಆತನ ಪ್ರಜೆಗಳನ್ನು ಯಾವ ರೀತಿಯಾಗಿ ಕಾದರು ಅನ್ನುವಂಥ ಎಕ್ಸ್ಪೀರಿಯನ್ಸನ್ನು ಆತನ ಅವನು ಕೊಡ್ತಾ ಇದ್ದಾನೆ. ಹಲ್ಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯೇ, ಈ ಸಂದೇಶವನ್ನು ಮುಗಿಸುವಾಗ ನಿಮ್ಮ ಹತ್ರ ನಾನು ಕೆಲವು ಆಲೋಚನೆಗಳನ್ನು ಹೇಳ್ತಾ ಇದ್ದೇನೆ, ಗಮನಿಸಿರಿ. ಬಹುಶಃ ನಿಮ್ಮ ಸಾಲಗಳು ನಿಮ್ಮೆದುರಿಗೆ ದೊಡ್ಡ ದೈತ್ಯ ರೂಪದ ಶತ್ರುವಾಗಿ ಕಾಣಿಸ್ತಾ ಇರಬಹುದು. ನಿಮ್ಮ ಅನಾರೋಗ್ಯಗಳು, ಅಸ್ವಸ್ಥತೆಗಳು ನಿಮ್ಮೆದುರಿನಲ್ಲಿ ದೊಡ್ಡ ಶತ್ರುವಾಗಿ ನಿಂತು ನಿಮಗೆ ಮರಣವನ್ನು ನುಡಿತಾ ಇರ್ಬೋದು, ನಿಮಗೆ ನಾಶವನ್ನವನ್ನೇ ಅದು ಮಾತಾಡ್ತಾ ಇರ್ಬೋದು. ಅದನ್ನು ಎಣಿಸುವಾಗೆಲ್ಲ ನನ್ನ ಜೀವನ ಮುಗಿದ್ದೇ ಹೋಯಿತು, ನಾಶವಾಗಿ ಹೋದೆ ಅನ್ನುವಂಥ ಮಟ್ಟಿಗೆ ನಿನ್ನನ್ನು ಅದು ಬಾಧಿಸ್ತಾ ಇರ್ಬೋದು. ಆರ್ಥಿಕ ಸಮಸ್ಯೆಗಳು ಇಡೀ ನಿಮ್ಮ ಜೀವನವನ್ನೇ ಅಲ್ಲಕಲ್ಲೋಲ ಮಾಡಿರ್ಬೋದು. ನಿಮ್ಮ ಬಿಸ್ನೆಸ್ಗಳನ್ನು ಹಾಳು ಮಾಡಿರ್ಬೋದು, ನಿಮ್ಮ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ಬೋದು. ಏನೇ ನಿಮ್ಮ ಜೀವನದಲ್ಲಿ ನಿಮ್ಮ ಎದುರಿಗೆ ಸಮಸ್ಯೆಗಳಾಗಿ ಎದುರಿಗೆ ನಿಂತಿರಬಹುದು ಪ್ರಿಯರೇ, ಖಂಡಿತವಾಗಿಯೂ ಈ ಲೋಕದಲ್ಲಿ ಇರುವವರೆಗೆ ಇಂಥ ಸಮಸ್ಯೆಗಳು ನಿಮ್ಮನ್ನು ನನ್ನನ್ನು ಬಿಡೋದಿಲ್ಲ, ಇದು ಎದುರಿಸ್ತಾನೇ ಇರ್ತದೆ. ಆದರೆ ಇವುಗಳ ಮಧ್ಯದಲ್ಲಿ ನಿಮ್ಮನ್ನು ನನ್ನನ್ನು ಅವೆಲ್ಲವುಗಳಿಂದ ರಕ್ಷಿಸಿ ನಮ್ಮನ್ನು ಬಿಡುಗಡೆಗೊಳಿಸಿ ನಾವು ಆಶೀರ್ವಾದದ ಕಡೆಗೆ, ಜಯದ ಕಡೆಗೆ ನಡೆಯೋದಕ್ಕೋಸ್ಕರ ನಮ್ಮನ್ನು ಕಾಯುವುದಕ್ಕೂ, ನಮ್ಮ ಜೊತೆಗಿರುವುದಕ್ಕೂ, ನಮ್ಮನ್ನು ನಡೆಸುವುದಕ್ಕೂ ಇರುವಾತನು ಒಬ್ಬನಿದ್ದಾನೆ. ಆತನೇ ನಿಮ್ಮನ್ನು ನನ್ನನ್ನು ಪ್ರೀತಿಸಿದಂಥ ರಕ್ಷಕನಾದ ಯೇಸು ಕ್ರಿಸ್ತನು. ಆತನನ್ನೇ ದೇವರ ವಾಕ್ಯ ಹೇಳ್ತದೆ, ನನ್ನ ಬಂಡೆಯು ಹೇಳಿ. ಹಲ್ಲೆಲೂಯ. ದಾವಿದನು ಹೇಳ್ತಿದ್ದಾನೆ, ಯಹೋವನು ನನ್ನ ಬಂಡೆಯು. ಹೊಸ ಒಡಂಬಡಿಕೆಯ ಪ್ರಕಾರ ಯೇಸು ಕ್ರಿಸ್ತನೇ ಆ ಬಂಡೆಯು. ಆ ಅಸ್ಥಿವಾರವಲ್ಲದೆ ಇನ್ನೊಂದು ಅಸ್ಥಿವಾರ ಹಾಕಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಹಲ್ಲೆಲೂಯ. ಪ್ರೀತಿಯ ದೇವ ಜನರೇ, ನಿಮ್ಮೊಂದಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇವತ್ತು ಕರ್ತನಾದ ಯೇಸುವನ್ನು ನಿಮ್ಮ ಬಂಡೆಯಾಗಿ, ನಿಮ್ಮ ಎದುರಿನಲ್ಲಿ ಆತನು ಅಡ್ಡವಾಗಿ ನಿಲ್ಲುವಂಥದನ್ನು ಒಂದು ಸಾರಿ ನಿಮ್ಮ ಆತ್ಮದ ಕಣ್ಣುಗಳಿಂದ ಗಮನಿಸಿರಿ. ಶತ್ರು ಯಾವ ರೀತಿಯಲ್ಲಿ ನಿಮ್ಮನ್ನು ಆಕ್ರಮಿಸುವುದಕ್ಕೆ ಬಂದರೂ ನಿಮ್ಮನ್ನು ಮುಟ್ಟುವ ಮೊದಲು ಆ ಬಂಡೆಯಾಗಿರುವ ಕ್ರಿಸ್ತನನ್ನು ಮುಟ್ಟಬೇಕಾಗ್ತದೆ. ಆತನನ್ನು ಮುಟ್ಟಿ ಜಯಿಸುವಂಥ ಶಕ್ತಿ ಅವುಗಳಿಗೆ ಯಾವುಗಳಿಗೂ ಇಲ್ಲ. ಅದಕ್ಕೆ ಬದಲಾಗಿ ಆತನನ್ನು ಮುಟ್ಟಿದರೆ ಅವೇ ನಿಮ್ಮನ್ನು ಜೀವಿತವನ್ನು ಬಿಟ್ಟು ತೊಲಗಿ ಹೋಗುವಂಥವುಗಳಾಗಿವೆ. ಕರ್ತನ ಅವೆಲ್ಲವುಗಳಿಂದ ನಮ್ಮನ್ನು ರಕ್ಷಿಸುವುದಕ್ಕೆ ಕಾದುಕೊಂಡಿದ್ದಾನೆ ಪ್ರಿಯರೇ. ಪ್ರೀತಿಯ ದೇವ ಜನರೇ, ಪ್ರಾರ್ಥನೆ ಮಾಡೋಣ. ಇವತ್ತು ಆತನನ್ನು ನಮ್ಮ ಬಂಡೆಯಾಗಿ, ನಮ್ಮ ಭರವಸೆಯಾಗಿ, ಆತುಕೊಳ್ಳುವ ಬಲವಾದ ಅಸ್ತ್ರವಾಗಿ, ನಮ್ಮ ಜೀವನದ ಭಾರವನ್ನೆಲ್ಲ ಆತನ ಮೇಲೆ ಹಾಕಿ, ಹೌದು ನನ್ನ ಜೀವಿತವನ್ನೆಲ್ಲ ನಡೆಸುವುದಕ್ಕಿಂತನು ಶಕ್ತನು ಅಂತ ಪೂರ್ಣ ಭರವಸೆಯೊಂದಿಗೆ ಆತನ ಬಳಿಗೆ ಬಂದು ನಮ್ಮನ್ನು, ನಮಗಿರುವ ಜವಾಬ್ದಾರಿಗಳನ್ನು, ನಮ್ಮ ಸಮಸ್ಯೆಗಳನ್ನು ಆತನ ಪಾದದ ಬಳಿಯಲ್ಲಿ ಸಮರ್ಪಣೆ ಮಾಡಿಕೊಳ್ಳೋಣ ಪ್ರಿಯರೇ. ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಇವೆಲ್ಲವುಗಳಿಂದ ಬಿಡುಗಡೆಗೊಳಿಸಲಿ. ಉನ್ನತನು ಪರಮೋನ್ನತನು ಆಗಿರುವ ನನ್ನ ತಂದೆ ದೇವರೇ, ಈ ಪವಿತ್ರವಾದ ಸಂಜೆಯ ಸಮಯದಲ್ಲಿ ಈ ನಿನ್ನ ಪರಿಶುದ್ಧ ವಾಕ್ಯವನ್ನು ಕೇಳಿರುವಂಥ ನನ್ನ ಪ್ರತಿಯೊಬ್ಬ ಸಹೋದರ ಸಹೋದರಿಗೋಸ್ಕರ ನಿನ್ನಲ್ಲಿ ನಾನು ಮೊರೆ ಇಡುವ ಆತನಾಗಿದ್ದೇನೆ ಸ್ವಾಮಿ. ತಂದೆಯಾದ ದೇವರೇ, ಈ ವಾಕ್ಯಗಳನ್ನು ಕೇಳಿಕೊಳ್ತಾ ಯಾರ್ಯಾರು ನಿನಗೆ ಸಮರ್ಪಣೆ ಮಾಡಿಕೊಳ್ತಾ ಇದ್ದಾರೋ ಅವರಿಗೆ ನೀನು ಓ ಕರ್ತನೆ ಬಲವಾಗಿರು. ನನ್ನ ಬಲವಾಗಿರುವ ಯಹೋವನೇ ಎಂಬುದಾಗಿ ದಾವಿದನು ಹೇಳಿದಂತೆ, ನನ್ನ ದೇವರೇ, ಈ ನನ್ನ ಪ್ರಿಯ ಸಹೋದರ ಸಹೋದರಿಯ ಬಲವಾಗಿ ನೀನು ನಿಲ್ಲು ಸ್ವಾಮಿ. ಅವರ ಬಂಡೆಯಾಗಿ ನೀನು ನಿಂತುಕೋ ಕರ್ತನೆ.
ಯಾವ ರೀತಿಯಲ್ಲಿಯೂ ಸಹ ಶತ್ರುವಾಗಿರುವ ಸೈತಾನನು ಯಾವ ವಿಧವಾದ ಸಮಸ್ಯೆಗಳನ್ನು ಯಾವ ವಿಧವಾದ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಇವರ ಜೀವಿತಗಳನ್ನು ಹಾಳು ಮಾಡಬೇಕು, ನಾಶಪಡಿಸಬೇಕು, ಇವರ ಸಂತೋಷ ಸಮಾಧಾನಗಳನ್ನು ಕದ್ದುಕೊಳ್ಳಬೇಕೆಂಬುದಾಗಿ ಆತನು ಪ್ರಯತ್ನಿಸ್ತಾ ಇದ್ದನೋ ಅವೆಲ್ಲವುಗಳಿಂದ ಸ್ವಾಮಿ ಇವರನ್ನು ಸುರಕ್ಷಿತರನ್ನಾಗಿಟ್ಟು ತಂದೆಯೇ ನಿನ್ನಲ್ಲಿರುವ ಜಯ, ನಿನ್ನಲ್ಲಿರುವ ಸಮಾಧಾನ, ನಿನ್ನಲ್ಲಿರುವ ಪ್ರೀತಿ ಈ ಒಬ್ಬೊಬ್ಬರನ್ನು ಆವರಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ ತಂದೆಯೇ. ದೇವರೇ, ನಿನ್ನಲ್ಲಿ ಅವರು ಮಮತೆಯನ್ನಿಟ್ಟಿದ್ದಾರೆ, ನಂಬಿಕೆಯನ್ನಿಟ್ಟಿದ್ದಾರೆ. ಆ ನಂಬಿಕೆಗೆ ಪ್ರತಿಯಾಗಿ ಸ್ವಾಮಿ ನಿನ್ನ ಧರ್ಮದ ಬಲಗೆಯನ್ನು ಚಾಚಿ ಇವರನ್ನು ಆಶೀರ್ವದಿಸಿ ಅವರನ್ನು ಸ್ಥಿರವಾಗಿ ನಿಲ್ಲುವಂತೆ ನೀನು ಮಾಡಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಕರ್ತನೇ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳಬೇಡ, ಯಹೋವನೆಂಬ ನಾನೇ ನಿನ್ನೊಂದಿಗಿದ್ದೇನೆಂಬುದಾಗಿ ಹೇಳಿದಂಥ ಕರ್ತನೇ, ನಮಗೆ ಒಂದು ಅಭಯ ಹಸ್ತವನ್ನು ನೀಡಿ ನಮ್ಮ ಜೊತೆಗಿದ್ದು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ನಡೆಸುವಿ ಎಂಬ ಭರವಸೆಯೊಂದಿಗೆ ನಿನಗೆ ಸ್ತೋತ್ರ ಮಾಡುತ್ತಾ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನ ಒಡೆಯನಾದ ಯೇಸುವಿನ ದಿವ್ಯ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರೀತಿಯ ನನ್ನ ಸಹೋದರನೇ, ಸಹೋದರಿಯೇ, ಇಷ್ಟೊತ್ತು ಕರ್ತನ ಸಂಧಾನದ ನಾವೆಲ್ಲ ಕೂತುಕೊಳ್ಳುವಂತೆ ಆತನು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರ. ಈ ವಾಕ್ಯ ಸಂದೇಶ ನಿಮಗೆ ಆಶೀರ್ವಾದವಾಗಿರುವುದಾದರೆ ಇದರಿಂದ ಇನ್ಯಾರಿಗಾದರೂ ಪ್ರಯೋಜನವಾಗ್ತದೆ ಅಂತ ನಿಮಗೆ ಅನಿಸುವುದಾದರೆ ಅಥವಾ ಯಾರಿಗೋ ಇದರ ಅಗತ್ಯ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಆದರೆ ದಯಮಾಡಿ ಅವರಿಗೆ ಲಿಂಕ್ ಶೇರ್ ಮಾಡಿ, ಅವರಿಗಾಗಿ ನೀವು ಪ್ರಾರ್ಥಿಸಿರಿ, ನಾವು ಪ್ರಾರ್ಥಿಸ್ತೇವೆ. ಕರ್ತನ ಬಿಡುಗಡೆಯನ್ನು ಪ್ರತಿಯೊಬ್ಬರೂ ಹೊಂದಿಕೊಳ್ಳಲಿ. ಕರ್ತನು ನಿಮ್ಮೊಂದಿಗಿರಲಿ. ಆಮೆನ್.